हेलो स्टूडेंट इवत्तु पीजीसीटी प्रोग्राम ओके ना निम्गे क्वांटिटेटिव एप्टिट्यूड अल्ली ओंदु डाटा अनालिसिस अंत ओंदु चाप्टर इदे आ डाटा अनालिसिस अल्ली याव रीति क्वेश्चन कोडबहुदु इदु 2019 क्वेश्चन पेपर अल्ली यस इदु 2019 क्वेश्चन पेपर अल्ली ओंदु डाटा अनालिसिस प्रॉब्लम इदे इदरल्ली 5 मार्क्स बरुत्ते क्लीन आगि ओदि ओके ना अर्थ माड्कोंडु नावु सॉल्व माडिद्दे आगलि 25 क्वेश्चन अल्लि 5 क्वेश्चन्स गे डाटा अनालिसिस अल्ले नमगे मार्क्स बरुत्ते हागाद्रे एनिदे फर्स्ट नानु क्वेश्चन ओद्तीनि नोड्कोळ्ळि ओके ना दीस क्वेश्चन्स ओके आर बेस्ड ऑन द फॉलोइंग ग्राफ डिस्ट्रिब्यूशन ऑफ कैंडिडेट्स स्टडीइंग आर्ट्स एंड कॉमर्स फ्रॉम 7 डिफरेंट इंस्टिट्यूट्स A, B, C, D, E, F, and G. ನೋಡಿ ಎರಡು ಒಂದು ಕಾಲೇಜ್ ಅಲ್ಲಿ ಆರ್ಟ್ಸ್ ಮತ್ತೆ ಸೈನ್ಸ್ ಇದೆ ಓಕೆನಾ ಅದರಲ್ಲಿ ಎಷ್ಟು ಸೆಕ್ಷನ್ಸ್ ಇದೆಯಂತೆ 7 ಸೆಕ್ಷನ್ಸ್ ಇದೆಯಂತೆ ಒಟ್ಟು ಆರ್ಟ್ಸ್ ಅಲ್ಲಿ ಓದ್ತಕ್ಕಂತ ಸ್ಟೂಡೆಂಟ್ಸ್ 3,800 ಸ್ಟೂಡೆಂಟ್ಸ್ ಇದಾರಂತೆ ಕಾಮರ್ಸ್ ಅಲ್ಲಿ ಓದ್ತಾ ಇರ್ತಕ್ಕಂತ ಸ್ಟೂಡೆಂಟ್ಸ್ 4,200 ಸ್ಟೂಡೆಂಟ್ಸ್ ಇದಾರಂತೆ ಓಕೆನಾ ಟೋಟಲ್ ಸ್ಟೂಡೆಂಟ್ಸ್ ಆರ್ಟ್ಸ್ ಅಲ್ಲಿ 3,800 ಮತ್ತೆ ಕಾಮರ್ಸ್ ಅಲ್ಲಿ 4,200 ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಊರಲ್ಲಿ ಆ ಊರಲ್ಲಿ 7 ಇನ್ಸ್ಟಿಟ್ಯೂಷನ್ಸ್ ಇದೆ 7 ಕಾಲೇಜಸ್ ಇದೆ ಕಾಲೇಜ್ ಎ ಬಿ ಸಿ ಡಿ ಇ ಎಫ್ ಜಿ ಆರ್ಟ್ಸ್ ಗೆ ಇಷ್ಟಿದ್ದಾರೆ ಕಾಮರ್ಸ್ ಗೆ ಎ ಬಿ ಸಿ ಡಿ ಇ ಎಫ್ ಜಿ ಅಂತ 7 ಕಾಲೇಜ್ ಅಲ್ಲಿ ಇಷ್ಟಿಷ್ಟು ಜನ ಹುಡುಗರು ಓದ್ತಾ ಇದ್ದಾರೆ ಈಗ ನಮಗೆ ಏನ್ ಬೇಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ಆಫ್ ಸ್ಟೂಡೆಂಟ್ ಸ್ಟಡಿಂಗ್ ಆರ್ಟ್ಸ್ ಫ್ರಮ್ ಇನ್ಸ್ಟಿಟ್ಯೂಟ್ ಇ ಅಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ ಸ್ಟಡಿಂಗ್ ಕಾಮರ್ಸ್ ಫ್ರಮ್ ಇನ್ಸ್ಟಿಟ್ಯೂಟ್ ಡಿ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ ನಮಗೆ ರೇಷಿಯೋ ಬೇಕು ಸೊ ಫಸ್ಟ್ ಕ್ವಶನ್ ಗೆ ರೇಷಿಯೋ ಬೇಕು ವಾಟ್ ಈಸ್ ದ ರೇಷಿಯೋ ಅಂದ್ರೆ ಆರ್ಟ್ಸ್ ಅಲ್ಲಿ ಮತ್ತೆ ಕಾಮರ್ಸ್ ಅಲ್ಲಿ ಓಕೆನಾ ಆರ್ಟ್ಸ್ ಅಲ್ಲಿ ಮತ್ತೆ ಕಾಮರ್ಸ್ ಅಲ್ಲಿ ಆರ್ಟ್ಸ್ ಅಲ್ಲಿ ಇನ್ಸ್ಟಿಟ್ಯೂಟ್ ಇ ನಲ್ಲಿ ಎಷ್ಟು ಜನ ಓದ್ತಾ ಇದ್ದಾರೆ 14% ಓದ್ತಾ ಇದ್ದಾರೆ ಸಿ 14% ಆಫ್ 3,800 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಹಾಗೆ ಕಾಮರ್ಸ್ ಅಲ್ಲಿ ಸೆಕ್ಷನ್ ಇ ನಲ್ಲಿ ಸೆಕ್ಷನ್ ಬಿ ನಲ್ಲಿ ಸೆಕ್ಷನ್ ಡಿ ನಲ್ಲಿ ಎಷ್ಟು ಓದ್ತಾ ಇದ್ದಾರೆ ಸೊ ಅಲ್ಲೂ ಕೂಡ 14% ಆಫ್ 4,200 ಓದ್ತಾ ಇದ್ದಾರೆ ನಮಗೆ ಇವರಿಬ್ಬರದ್ದು ರೇಷಿಯೋ ಬೇಕಾಗಿದೆ ರೇಷಿಯೋ ಮಾಡಬೇಕು ಅಂದ್ರೆ ಹೆಂಗ್ ಮಾಡೋದು ಸರ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಹೆಂಗ್ ಮಾಡೋದು ನೋಡಿ 3,800 ನಲ್ಲಿ ಇಂಟು 14% ಮಾಡಬೇಕು ನಾನು ಆವಾಗಲೇ ಹೇಳ್ಕೊಟ್ಟಿದ್ದೀನಿ 14% ಮಾಡಬೇಕು ಅಂದ್ರೆ 10 × 4 ಓಕೆನಾ 10% ಎಷ್ಟು 4% ಎಷ್ಟು 10% ಆದ್ರೆ 380 ಆಗುತ್ತೆ ನೋಡಿ 3,800 ಇಂಟು 4/100 ಅಂದ್ರೆ 2 zeros ಕ್ಯಾನ್ಸಲ್ ಮಾಡಿದ್ರೆ 4×32 3 4×12 + 3 = 15 ಕರೆಕ್ಟಾ ಹಾಗಾದ್ರೆ ಟೋಟಲ್ ಎಷ್ಟು ಬರ್ತಾ ಇದೆ 532 ಆನ್ಸರ್ ಬರ್ತಾ ಇದೆ ಇದರದು ರೇಷಿಯೋ ಕ್ಯಾಲ್ಕುಲೇಟ್ ಮಾಡ ಸೊ ಹಾಗಾದ್ರೆ 14% ಆಫ್ 3,800 ಈಸ್ 532 ಹಾಗೆ 4,200 ಅಲ್ಲಿ 10% ಹಾಗೆ 4% ಮಾಡ ನೋಡಿ 10% ಈಸಿ ಆಗಿ ಬರುತ್ತೆ 420 ಅಂತ ಹೇಳಿ ಓಕೆನಾ ಹಾಗಾದ್ರೆ 4% ಅಂದ್ರೆ 42 × 4 ಮಾಡಿದ್ರೆ 4×2 = 8 4×16 ಎಷ್ಟು ಬರುತ್ತಪ್ಪ 588 ಬರ್ತಾ ಇದೆ ಕರೆಕ್ಟಾ 588 ಈಗ ನಮಗೆ ರೇಷಿಯೋ ಬೇಕು ರೇಷಿಯೋ ಬೇಕು ಅಂದ್ರೆ 532 × 588 ಅಂತ ಹೇಳಿದ್ದಾರೆ ಆದ್ರೆ ಆನ್ಸರ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮೊದಲನೇ ಆನ್ಸರ್ 17:19 19:27 14:29 19:21 ಯಾವ್ದಿದ್ರಲ್ಲಿ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ ಎ ಬಿ ಸಿ ಡಿ ಈಗ ಇದರಲ್ಲಿ ಆನ್ಸರ್ ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ 532 ನ 588 ನ ಡಿವೈಡೆಡ್ ಬೈ 2 ಮಾಡ 2 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ 2 × 2 = 4 1 ಇದೆ 2 × 6 = 12 1 ಇದೆ 2 × 6 = 12 266 ಬರ್ತಾ ಇದೆ
ಹಾಗೆ ಇದನ್ನ ಮಾಡಿದ್ರೆ 2 2s ಆರ್ 4 1 ಇದೆ 2 9s ಆರ್ 2 4s ಆರ್ ಸೋ ಅಲ್ಲಿಗೆ 266 ಅಂಡ್ 294 ಆಗಿದೆ ಈಗ ಇದನ್ನ 7 ಇಂದ ಮಾಡಿ 7 ಇಂದ ಡಿವೈಡ್ ಮಾಡಿದ್ರೆ ಓಕೆನಾ 7 2 16 7 3 21 4 7 28 7 3 21 7 3 21 21 ಹೋದ್ರೆ ಇನ್ ಎಷ್ಟು ಇರುತ್ತೆ 5 ಇರುತ್ತೆ ಕರೆಕ್ಟಾ 7 7s are 49 ಕರೆಕ್ಟಾ 7 7s are 49 7 8s are 36 38 ಆಯ್ತು ಹಾಗೆ ಇದನ್ನು ಕೂಡ 7 ಇಂದ ಏನು ಮಾಡ ಡಿವೈಡ್ ಮಾಡ ಯಾಕೆಂದ್ರೆ ಈ ನಂಬರ್ ನ 7 ಇಂದ ಮಾಡ್ತಾ ಇದ್ರೆ ಇದನ್ನು ಕೂಡ 7 ಇಂದನೇ ಮಾಡಬೇಕು ಹಾಗಾದ್ರೆ 7 7s are 49 ಆಗುತ್ತೆ 7 3 21 7 4 28 7 4 ಲ 28 28 29 ರಲ್ಲಿ 28 ಹೋದ್ರೆ 1 ಇರುತ್ತೆ 7 2s are 14 ಕರೆಕ್ಟಾ ಈಗ ಈಜಿ ಆಗಿ ಈಗ ಎಷ್ಟು ಬರುತ್ತೆ 2 ಮಾಡಿದ್ರೆ 2 1s are 2 ಕರೆಕ್ಟಾ 2 9s are ಇಲ್ಲಿ 2 2s are ಕರೆಕ್ಟಾ 2 2s are 4 2 3s are ಇಲ್ಲಿ 2 7s are 14 so 19 is to 21 I think this is 44 okay na 44 madidre 14 42 okay na 42 madidre namge 2 2s are 2 1s are so 19 is to 21 answer bartha ide illi neevu innond sari maadkoli 7 4s are 28 28 andre 14 ide 7 2s are 14 correct 7 2s are 14 so alge 19 is to 21 19 is to 21 so first question get ratio of students studying in section college e in this thing arts commerce alli d section alli d institute alli ಓದ್ತಾ ಸ್ಟೂಡೆಂಟ್ಸ್ ರೇಷಿಯೋ ಕೇಳಿದರೆ ನಾವು ಕ್ಲೀನ್ ಆಗಿ ರೇಷಿಯೋನ ಮಾಡಿ ಇದು ಮೊದಲನೇ ಕ್ವಶನ್ ಗೆ ಆನ್ಸರ್ ಕ್ಲಿಯರ್ ಆಗಿ ಬಂದಿದೆ ಈಗ ಎರಡನೇ ಕ್ವಶನ್ ನೋಡೋಣ ಎರಡನೇ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ 5 ಮಾರ್ಕ್ಸ್ ತಗೊಳ್ಬಹುದು ಸ್ವಲ್ಪ ಯೂಸ್ ಮಾಡಬೇಕು ಬ್ರೈನ್ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಆರ್ಟ್ಸ್ ಫ್ರಮ್ ಇನ್ಸ್ಟಿಟ್ಯೂಟ್ ಎ ಅಂಡ್ ಜಿ ಟುಗೆದರ್ ಅಂತ ಹೇಳ್ತಾರೆ ಇಲ್ಲಿ ಸಿಂಪಲ್ ಆಗಿ ಒಂದು ಹೇಳ್ಕೊಡ್ತೀನಿ ಕ್ವಶನ್ ಇನ್ನೊಂದ್ಸರಿ ಓದೋಣ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಆರ್ಟ್ಸ್ ಫ್ರಮ್ ಇನ್ಸ್ಟಿಟ್ಯೂಟ್ ಎ ಅಂಡ್ ಜಿ ಟುಗೆದರ್ ಅಂತ ಹೇಳ್ತಾರೆ ಸೊ ಇನ್ಸ್ಟಿಟ್ಯೂಟ್ ಎ ಮತ್ತೆ ಇನ್ಸ್ಟಿಟ್ಯೂಟ್ ಜಿ ನಲ್ಲಿ ಓಕೆನಾ ಎಷ್ಟು ಜನ ಓದ್ತಾ ಇದ್ದಾರೆ ಅಂತ ಕೇಳಿದ್ದಾರೆ ಆನ್ಸರ್ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ಆನ್ಸರ್ 1102 918 966 ಅಂತ ಹೇಳಿದ್ದಾರೆ ಈಗ ಆರ್ ಸೆಕ್ಷನ್ ಅಲ್ಲಿ ಎ ಮತ್ತೆ ಜಿ ನಲ್ಲಿ ಒಟ್ಟು ಎಷ್ಟು ಜನ ಓದ್ತಾ ಇದ್ದಾರೆ ಈಗ ನೀವು ಆರ್ಟ್ಸ್ ಅಲ್ಲಿ ಒಟ್ಟು 3800 ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ ಕಾಲೇಜ್ ಎ ನಲ್ಲಿ 15% ಓದ್ತಾ ಇದ್ದಾರೆ ಹೌದಾ ಹಾಗೆ ಕಾಲೇಜ್ ಜಿ ನಲ್ಲಿ 12% ಜನ ಓದ್ತಾ ಇದ್ದಾರೆ ಹಾಗಾದ್ರೆ ಟೋಟಲ್ ಎಷ್ಟಾಯ್ತಪ್ಪ ಅಂದ್ರೆ 27% ಆಯ್ತು ಕರೆಕ್ಟಾ ಈಗ 3700 3800 27 10 × 10 × 5 × 2 ಮಾಡಿ ನಿಮ್ಗೆ ಏನಾದ್ರು ಅಭ್ಯಂತರ ಏನೂ ಇಲ್ಲ ಯಾಕೆಂದ್ರೆ ಈಸಿ ಆಗುತ್ತೆ ಇದು 380 ಇದು 380 380 ನಲ್ಲಿ ಆಫ್ 190 ಕರೆಕ್ಟಾ ಸೊ ಇನ್ನ 2% ಅಂದ್ರೆ 76 ಬರ್ತದೆ ಸೊ ಟೋಟಲ್ ಮಾಡಿದ್ರೆ 6 ಎಲ್ಲಾದ್ರೂ 6 ಇದೆಯಾ ಇದೆ ಸೊ 16 24 32 3 carries 9 + 1 10 1026 ಎಲ್ಲಾದ್ರೂ 1026 ಆನ್ಸರ್ ಇದೆಯಾ ಅಂದ್ರೆ ಇಲ್ಲ ಸೊ ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ ನನ್ ಆಫ್ ದೀಸ್ ಅಂತ ಬರುತ್ತೆ ಓಕೆನಾ ಅಂದ್ರೆ ಟೋಟಲ್ ಆರ್ಟ್ಸ್ ಸ್ಟೂಡೆಂಟ್ಸ್ 3200 ಅಲ್ಲಿ ಒಟ್ಟು ಕಾಲೇಜ್ ಎ ನಲ್ಲಿ ಕಾಲೇಜ್ ಜಿ ನಲ್ಲಿ ಎಷ್ಟು ಜನ ಓದ್ತಾ ಇದ್ದಾರೆ ಅನ್ನೋ ಕ್ವಶನ್ ಗೆ ಇದು ಆನ್ಸರ್ ಓಕೆನಾ ಇದು ಎರಡನೇ ಕ್ವಶನ್ ಆಯ್ತು ಇನ್ನ ಮೂರನೇ ಕ್ವಶನ್ ನೋಡೋಣ ಮೂರನೇ ಕ್ವಶನ್ ಏನಾಗುತ್ತೆ ಅಂತ ಹೇಳಿದ್ರೆ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಕಾಮರ್ಸ್ ಫ್ರಮ್ ಇನ್ಸ್ಟಿಟ್ಯೂಟ್ ಬಿ ಅಂಡ್ ಬಿ ಟುಗೆದರ್ ಅಂತ ಹೇಳ್ತಾರೆ ಅಂದ್ರೆ ಕಾಮರ್ಸ್ ಅಲ್ಲಿ
ಟೋಟಲ್ 4,200 ಜನ ಇದ್ದಾರೆ ಇದರಲ್ಲಿ ಸೆಕ್ಷನ್ ಬಿ ನಲ್ಲಿ ಮತ್ತೆ ಐ ಮೀನ್ ಇನ್ಸ್ಟಿಟ್ಯೂಟ್ ಬಿ ನಲ್ಲಿ ಇನ್ಸ್ಟಿಟ್ಯೂಟ್ ಡಿ ನಲ್ಲಿ ಇಬ್ಬರು ಸೇರ್ಕೊಂಡು ಎಷ್ಟು ಜನ ಕೆಲಸ ಮಾಡುತ್ತಾರೆ ಎಷ್ಟು ಜನ ಓದ್ತಾ ಇದ್ದಾರೆ ಅಂತ ಕೇಳಿದ್ದಾರೆ ಆನ್ಸರ್ಸ್ ಏನೇನು ಕೊಟ್ಟಿದ್ದಾರೆ ಅಂದ್ರೆ 1158 1302 1272 ಬಿ 1232 ಅಂತ ಕೇಳಿದ್ದಾರೆ ಈಗ ನಮಗೆ ಒಟ್ಟು ಕಾಮರ್ಸ್ ಅಲ್ಲಿ 4,200 ಜನ ಇದ್ದಾರೆ ಇದರಲ್ಲಿ ಕೇಳಿರೋದು ಸೆಕ್ಷನ್ ಬಿ ನಲ್ಲಿ ಸೆಕ್ಷನ್ ಡಿ ನಲ್ಲಿ ಬಿ ನಲ್ಲಿ 17% ಹಾಗೆ ಡಿ ನಲ್ಲಿ 14% ಇದ್ದಾರೆ ಕರೆಕ್ಟಾ ಈಗ 17 ಪ್ಲಸ್ 14 ಎಷ್ಟು ಆಯ್ತಪ್ಪ ಅಂದ್ರೆ 31% ಆಯ್ತು ಕರೆಕ್ಟಾ ಹಾಗಾದ್ರೆ 4,200 × 10 × 10 × 10 × 1 ಮಾಡಿ ಈಗ ಈಜಿಯಾಗಿ ಆನ್ಸರ್ ಸೆಕೆಂಡ್ಸ್ ಅಲ್ಲಿ ಇಡಬಹುದು ಕರೆಕ್ಟಾ 1% ಅಂತ ಹೇಳಿದ್ರೆ 42 ಓಕೆನಾ ಆಗ ಎಷ್ಟು ಬರುತ್ತೆ 6 10 11 13 1304 ಆನ್ಸರ್ ಬಿ ಅಂತ ಇಡಬಹುದು ಈ ಈಜಿಯಾಗಿ ಬಂದು ಆನ್ಸರ್ ಕರೆಕ್ಟಾ ಇದಕ್ಕೂ ಕೂಡ 1 ಮಾರ್ಕ್ ಓಕೆನಾ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನಾಲ್ಕನೇ ಕ್ವೆಶ್ಚನ್ टोटल नंबर ऑफ स्टूडेंट्स स्टडिंग आर्ट्स एंड कॉमर्स फ्रॉम इंस्टीट्यूट बी अंत हेळ्तिदारे सी आर्ट्स अल्ली मत्ते कॉमर्स अल्ली ओकेना इंस्टीट्यूट बी नल्ली इंस्टीट्यूट बी नल्ली ओकेना इंस्टीट्यूट बी नल्ली इंस्टीट्यूट बी नल्ली आर्ट्स एंड कॉमर्स इब्बरु नल्ली सेर्कोंडु एष्टु जन ओद्ता इद्दारे स्टूडेंट्स अंत हेळि ईगा 3000 स्टूडेंट्स ऑफ 8% प्लस 4200 ऑफ ಎಷ್ಟು 17% ಕರೆಕ್ಟಾ ಇಲ್ಲಿ 8% ಅಂತ ಹೇಳಿ ಭಯ ಪಡಲು ಹೋಗಬೇಡಿ ನೋಡಿ 3800 × 8/100 ಅಂದ್ರೆ 2020 ಕ್ಯಾನ್ಸಲ್ ಆಯ್ತು ಕರೆಕ್ಟಾ 8 × 10 = 64 6 8 × 3 = 16 8 × 3 = 24 24 × 6 = 30 ಕರೆಕ್ಟಾ ಈಗ 4200 ಅಲ್ಲಿ 10% 5% 2% ಮಾಡ್ಕೊಳ್ಳಿ ಇಲ್ಲಿ 420 ಬಂತು 5 ಗೆ 210 ಇನ 2% ಗೆ 84 ಟೋಟಲ್ ಎಷ್ಟು ಆಯ್ತು 9 11 7 714 ಸೋ ಅಲ್ಲಿಗೆ ಟೋಟಲ್ ಎಷ್ಟು ಆಯ್ತು 4 + 4 = 1 and 1018 ಆನ್ಸರ್ ಇದೆ ಅಂದ್ರೆ ಇದೆ ನೋಡಿ ಅವನು ನಾಲ್ಕು ಆನ್ಸರ್ ಅಲ್ಲಿ 1418 2000 C 1018 1018 ನಮ್ಮ ಹತ್ರ ಸಿ ಆನ್ಸರ್ ಇದೆ ಸೋ ದಟ್ ಈಸಿಯಾಗಿ ನಮಗೆ ಆನ್ಸರ್ ಬಂತು ಇದು ನಾಲ್ಕನೇ ಕ್ವೆಶ್ಚನ್ ಆಗಿದೆ ಇನ್ನ ಐದನೇ ಕ್ವೆಶ್ಚನ್ ಏನ್ ಮಾಡೋದು ಅನ್ನೋಣ ಓಕೆನಾ ಐದನೇ ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದಿ ನಂಬರ್ ಆಫ್
ರೇಷಿಯೋ ಎಷ್ಟಿದೆ ಅಂತ ಕೇಳ್ತಾರೆ ಎಷ್ಟು ಜನ ಓದ್ತಾ ಇದ್ದಾರೆ ಈಗ 3800 ಇದರಲ್ಲಿ 14% ಓಕೆನಾ ಹಾಗೆ 4200 18% ಇವರಿಬ್ಬರದು ರೇಷಿಯೋ ಬೇಕು ಹೌದಾ ಆರ್ಟ್ಸ್ ಮತ್ತೆ ಕಾಮರ್ಸ್ ಅಲ್ಲಿ ಇನ್ಸ್ಟಿಟ್ಯೂಟ್ ಇ ನಲ್ಲಿ ಓದ್ತಾ ಇರತಕ್ಕಂತ ವಿದ್ಯಾರ್ಥಿಗಳ ರೇಷಿಯೋ ಬೇಕು ರೇಷಿಯೋ ಬೇಕು ಆನ್ಸರ್ಸ್ ಏನೇನು ಕೊಟ್ಟಿದ್ದಾನೆ ಅಂದ್ರೆ 19:27 17:29 ಇದು ಆನ್ಸರ್ ಕೊಟ್ಟಿದ್ದಾರೆ ಈಗ ನಮಗೆ ಎಲ್ಲ ತುಂಬಾ ಕ್ಲೋಸ್ ಆಗಿರತಕ್ಕಂತ ಆನ್ಸರ್ಸ್ ಆಗಿರೋದ್ರಿಂದ ನಾವು ಪಕ್ಕಾ ಕ್ಯಾಲ್ಕುಲೇಟ್ ಮಾಡಬೇಕು ಈಗ ಫಸ್ಟ್ 3800 ಇಂಟು 10 ಇಂಟು 4 ಮಾಡ್ಕೊಂಡೆ 10 ಗೆ 380 ಆಯ್ತು ಕರೆಕ್ಟಾ 4 ಎಷ್ಟು ಆಯ್ತು 2000 ಕ್ಯಾನ್ಸಲ್ ಆಗುತ್ತೆ 8 4 32 3 4 12 15 ಅಲ್ಲಿಗೆ ಒಟ್ಟು ಎಷ್ಟು ಬರ್ತಾ ಇದೆ 532 ಬರ್ತಾ ಇದೆ ಇಲ್ಲಿ 4200 ಇಂಟು 10 ಇಂಟು 5 ಇಂಟು 3 ಮಾಡಿದ್ರೆ 420 210 ಇದ್ರಲ್ಲ ಅರ್ಧ 3 ಅಂದ್ರೆ 3 2 6 4 3 12 ಅಲ್ಲಿಗೆ ಎಷ್ಟಾಯ್ತಪ್ಪ ಅಂದ್ರೆ 756 ಆಗ್ತಾ ಇದೆ ಹಾಗಾದ್ರೆ ನಮಗೆ 532 ಈಸ್ಟು 756 ಮಾಡಬೇಕು 532
is to 756. ಮಾಡಬೇಕು ಅಂದ್ರೆ ಡಿವೈಡೆಡ್ ಬೈ ಟೂ ಮಾಡ್ಕೊಳ್ಳಿ ಫಸ್ಟ್ ಅಲ್ಲಿ ಟೂ ಟೂ ಆರ್ ಫೋರ್ ಹೌದಾ ಟೂ ಸಿಕ್ಸ್ ಆರ್ ಟ್ವೆಲ್ವ್ ಟೂ ಸಿಕ್ಸ್ ಆರ್ ಟ್ವೆಲ್ ನೆಕ್ಸ್ಟ್ ಸೆವೆನ್ ತ್ರೀಸ್ ಆರ್ ಟೂ ತ್ರೀಸ್ ಆರ್ ಸಿಕ್ಸ್ ಸಿಕ್ಸ್ ಹೋದ್ರೆ ಒನ್ ಇರುತ್ತೆ ಟೂ ಸೆವೆನ್ ಆರ್ ಫೋರ್ಟೀನ್ ಒನ್ಸ್ ಇರುತ್ತೆ ತ್ರೀ ಸೆವೆಂಟಿ ಏಟ್ ಆಗಿದೆ ಈಗ ನೆಕ್ಸ್ಟ್ ಸೆವೆನ್ ಇಂದ ತಗೋಣ ಸೆವೆನ್ ಇಂದ ತಗೊಂಡ್ರೆ ಸೆವೆನ್ ತ್ರೀಸ್ ಆರ್ ಸೆವೆನ್ ಫೋರ್ಸ್ ಆರ್ ಏಳು ನಾಲ್ಕು ಇಪ್ಪತ್ತೆಂಟು ಆಗಲ್ಲ ಏಳು ಮೂರ್ನ ಇಪ್ಪತ್ತೊಂದು ಓಕೆನಾ ಇಪ್ಪತ್ತೊಂದು ಅಂದ್ರೆ ಐದು ಇರುತ್ತೆ ಓಕೆನಾ ಐದು ಅಂತ ಹೇಳಿದ್ರೆ ಏಳು ಇಂಟು ಎಂಟು ಎಂಟು ಐವತ್ತಾರು ಕರೆಕ್ಟಾ ತರ್ಟಿ ಏಟ್ ಬಂತು ಇದಕ್ಕೆ ಸೆವೆನ್ ಸೆವೆನ್ ಸಾ ಫಾರ್ಟಿ ನೈನ್ ಸೆವೆನ್ ಸಿಕ್ಸ್ ಆ ಫಾರ್ಟಿ ಟೂ ಸೆವೆನ್ ಫೈವ್ ಸಾ ತರ್ಟಿ ಟೂ ಓಕೆನಾ ಏಳು ಐದ್ಲ ಮೂವತ್ತೈದು ಇನ್ನ ಇಪ್ಪತ್ತೆಂಟು ಇರುತ್ತೆ ಸೆವೆನ್ ಫೋರ್ ಸಾ ಟ್ವೆಂಟಿ ಏಟ್ ಸೊ ತರ್ಟಿ ಏಟ್ ಇಸ್ ಟು ಫಿಫ್ಟಿ ಫೋರ್ ಬಂತು ಈಗ ಟೂ ಇಂದ ಡಿವೈಡ್ ಮಾಡ್ಕೊಳ್ಳಿ ಟೂ ಒನ್ ಸಾ ಟೂ ಟೂ ನೈನ್ ಸಾ ಓಕೆನಾ ಟೂ ಟೂ ಸಾ ಫೋರ್ ಟೂ ಸೆವೆನ್ ಸಾ ಅಲ್ಲಿಗೆ ಆನ್ಸರ್ ಎಷ್ಟು ಬಂತು ನೈನ್ಟೀನ್ ಇಸ್ ಟು ಟ್ವೆಂಟಿ ಸೆವೆನ್ ಅಲ್ಲಿಗೆ ಆನ್ಸರ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಈ ರೀತಿ ಮಾಡ್ಕೊಂಡು ಹೋದ್ರೆ ನೋಡಿ ಇದು ಡಾಟಾ ಅನಾಲಿಸಿಸ್ ಅಲ್ಲಿ ಕೊಟ್ರೆ ನಿಮ್ಗೆ ಐದು ಕ್ವಶನ್ಸ್ ಇರುತ್ತೆ ಐದು ಮಾರ್ಕ್ಸ್ ಬರುತ್ತೆ ಓಕೆನಾ ಈ ಕ್ವಶನ್ ನ ಇದೇ ತರತ್ತೆ ಒಂದಷ್ಟು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ ಪಕ್ಕ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಥ್ಯಾಂಕ್ ಯು ಸೋ ಮಚ್